ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಫುಲ್ ಸೈಲೆಂಟ್ ಎಲೆಕ್ಷನ್ ಟೈಮಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಕಂಗಾಲು ಕರ್ನಾಟಕದಲ್ಲಿ ಬಿಜೆಪಿ ಉಳಿಸಲು ತ್ರಿಮೂರ್ತಿಗಳ ಕಸರತ್ತು ಆಯ್ ಹಲೋ ನಮಸ್ಕಾರ ವೀಕ್ಷಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಮಾಜಿ ಸಿಎಂ ಲಿಂಗಾಯತ ಸಮುದಾಯದ ಏನು ಪರಮೋಚ್ಚ ನಾಯಕ ಹೋರಾಟಗಾರ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಈಗ ಬಿಜೆಪಿಯಲ್ಲಿ ಸೈಡ್ ಲೈನ್ ಆಗಿದ್ದಾರೆ ಅದರಲ್ಲಿ ನೋ ಡೌಟ್ ಹೈಕಮಾಂಡ್ ಹೇಳ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಯಡಿಯೂರಪ್ಪ ಅವರನ್ನು ನಾವು ಕನ್ಸಿಡರ್ ಮಾಡ್ತಾಯಿದ್ದೀವಿ ಅವರನ್ನು ಸೈಡ್ ಲೈನ್ ಮಾಡಿಲ್ಲ ಕರ್ನಾಟಕದ ಬಿ ಜೆ ಪಿ ಅಂದರೆ ಅದು ಯಡಿಯೂರಪ್ಪ ಅನ್ನೋದು ಕಾರ್ಯಕರ್ತರ ಒಂದು ಅಭಿಲಾಷೆ ಅವರ ಒಂದು ಅಭಿಪ್ರಾಯ ಆದರೆ ಹೈಕಮಾಂಡ್ ಆ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇತ್ತು ಆದರೆ ಯಾವತ್ತೂ ಹೈಕಮಾಂಡ್ಗೆ ಒಂದು ಜ್ಞಾನೋದಯ ಆಯಿತು ಯಡಿಯೂರಪ್ಪ ಅವರನ್ನು ಬಿಟ್ಟು ನಾವು ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸೋದಕ್ಕೆ ಅಷ್ಟು ಸುಲಭ ಅಲ್ಲ ಅಂತ ಸೊ ಹಾಗಾಗಿ ಅವ್ರನ್ನ ಬಿ ಜೆ ಪಿ ಸಂಸದೀಯ ಮಂಡಳಿಯ ಮೆಂಬರನ್ನಾಗಿ ಮಾಡಿದ್ರು ಏನೋ ತೆರೆಮರೆಯಲ್ಲಿ ಮುಗಿಗೆ ಸುಪ್ಪ ಏನೋ ಮುಗಿಗೆ ತುಪ್ಪ ಸೌರವ ರೀತಿಯಾಗಿ ಅವ್ರಿಗೇನೋ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡಿ ಇಲ್ಲ ನಾವು ಯಡಿಯೂರಪ್ಪ ಅವ್ರನ್ನ ಕಡೆಗಣಿಸಿಲ್ಲ ಅವ್ರಿಗೆ ಗೌರವ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಬಿಂಬಿಸೋದಕ್ಕೆ ಹೊರ್ಟ್ರು ಆದರೆ ಎಲೆಕ್ಷನ್ಗೆ ತುಂಬ ದಿನ ಟೈಮ್ ಇಲ್ಲ ಈಗ ರಾಜ್ಯ ಬಿ ಜೆ ಪಿ ಒಂದು ರೀತಿ ತುಂಬ ಹೀನಾಯ ಸ್ಥಿತಿಯಲ್ಲಿ ತಲುಪದಂತೆ ಇದೆ ಯಾರು ನಾಯಕರು ಬಿ ಜೆ ಪಿಗೆ ರಾಜ್ಯದಲ್ಲಿ ಮೋದಿನನ ಅಮಿತ್ ಶಾ ಅವರ ಜೆ ಪಿ ನಡ್ಡಾ ಅವರ ಓಕೆನಪ್ಪ ಜೆ ಪಿ ನಡ್ಡಾ ಅಮಿತ್ ಶಾ ಮತ್ತು ಮೋದಿ ಮೂರು ಜನ ಹೈಕಮಾಂಡ್ ನಾಯಕರು ಒಬ್ಬರು ಪ್ರಧಾನಿ ಒಬ್ಬರು ಗೃಹ ಸಚಿವರು ಇನ್ನೊಬ್ಬರು ಬಿ ಜೆ ಪಿಯ ರಾಷ್ಟ್ರ ಅಧ್ಯಕ್ಷರು ಇವರೆಲ್ಲರೂ ಕೂಡ ರಾಷ್ಟ್ರಕ್ಕೆ ಸಂಬಂಧಪಟ್ಟವರು ರಾಜ್ಯದಲ್ಲಿ ಯಾರೀ ಬಿ ಜೆ ಪಿ ನಾಯಕರು ಸಿ ಎಂ ಬಸವರಾಜ ಬೊಮ್ಮಾಯಿಯವರು ರಾಜ್ಯ ಬಿ ಜೆ ಪಿ ನಾಯಕರ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಎಲೆಕ್ಷನ್ಗೋಗಿ ಗೆಲ್ಲಬಹುದಾ ನಳಿನ್ ಕುಮಾರ್ ಕಟೀಲು ಬಿ ಜೆ ಪಿಯ ಸಾರಥಿನ ರಾಜ್ಯಾಧ್ಯಕ್ಷರಾಗಿರ್ಬೋದು ಆದರೆ ಅವರಿಗೆ ಪಕ್ಷವನ್ನು ಗೆಲ್ಲಿಸುವಂಥ ಶಕ್ತಿ ತಾಕತ್ತು ದಮ್ಮು ಇದೆಯಾ ಸಿ ಎಂ ಬೊಮ್ಮಾಯಿ ಮತ್ತು ಅನಿಲ್ ಕುಮಾರ್ ಕಟೀಲ್ಗೆ ಹಾಗಿದ್ದರೆ ಯಾರು ಬಿ ಜೆ ಪಿ ನಾಯಕರು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳೇ ಈಗ ಗೊಂದಲಕ್ಕೆ ಸಿಲುಕಿದ್ದಾರೆ ಯಾರಪ್ಪ ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ನಾವು ಯಾರ ಒಂದು ಮುಖವನ್ನು ಇಟ್ಟು ಓಟ್ ಕೇಳಬೇಕು ರಾಜ್ಯ ಅಸೆಂಬ್ಲಿ ಎಲೆಕ್ಷನ್ನು ಇದೇ ಮತ್ತೆ ಮೋದಿ ಅಮಿತ್ ಶಾ ಅಥವಾ ಜೆ ಪಿ ನಡ್ಡಾ ಆಗಿ ಇಟ್ಕೊಂಡು ಎಲೆಕ್ಷನ್ನ ಫೇಸ್ ಮಾಡಬಹುದಾ ಹಾಗಾದರೆ ರಾಜ್ಯ ಯಾಕಿರಬೇಕು ರಾಜ್ಯದ ನಾಯಕರಾಗಿರಬೇಕು ರಾಜ್ಯ ಸರ್ಕಾರ ಯಾಕಿರಬೇಕು ಅಸೆಂಬ್ಲಿ ಎಲೆಕ್ಷನ್ ಅಂದ ತಕ್ಷಣ ಅಸೆಂಬ್ಲಿ ಎಲೆಕ್ಷನ್ಗೂ ಕೂಡ ಮೋದಿಯ ಮುಖವನ್ನೇ ಇಟ್ಟು ಮೋದಿಯನ್ನೇ ಇಟ್ಟು ನಾವು ವೋಟ್ ಕೇಳ್ತೀವಿ ಅಂದರೆ ಹೇಗೆ ಈ ರೀತಿಯ ಚರ್ಚೆ ಆಗ್ತಾಯಿದೆ ಕಾರ್ಯಕಾರಿಣಿಯಲ್ಲೂ ಕೂಡ ಏನು ಬಿ ಜೆ ಪಿ ಕಾರ್ಯಕಾರಿಣಿ ಆಯಿತು ದೆಹಲಿಯಲ್ಲಿ ಎರಡು ದಿನಗಳ ಕಾಲ ಇಲ್ಲೂ ಕೂಡ ಕೆಲವೊಂದಿಷ್ಟು ನಾಯಕರು ಯಡಿಯೂರಪ್ಪ ಬಗ್ಗೆ ಚರ್ಚೆ ಆಗಿದೆ ಯಡಿಯೂರಪ್ಪ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಈಗಿದ್ದರೆ ಬಿ ಜೆ ಪಿ ಗೆಲ್ಲೋದು ಕಷ್ಟ ಸೊ ಯಡಿಯೂರಪ್ಪನಿಗೆ ಸ್ವಲ್ಪ ಪವರ್ ಬೇಕು ಅವರು ಸ್ವಲ್ಪ ಶಕ್ತಿ ಕೊಡಿ ಅನ್ನೋ ಒಂದು ಮನವಿಯನ್ನು ಕೆಲವೊಂದಿಷ್ಟು ನಾಯಕರು ಮಾಡ್ಕೊಂಡಿದ್ದಾರಂತೆ ಸೊ ಇದ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬಿ ಜೆ ಪಿಯ ತ್ರಿಮೂರ್ತಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಆಮೇಲೆ ಜೆ ಪಿ ನಡ್ಡಾ ಜೆ ಪಿ ನಡ್ಡಾ ಈಗೇನು ಈಗಾಗಲೇ ಬಂದೋಗಿದ್ದಾರೆ ಕರ್ನಾಟಕಕ್ಕೆ ಎರಡು ಸಲ ಬಂದೋಗಿದ್ದಾರೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಗುಲ್ಬರ್ಗಕ್ಕೆ ಬಂದಿದ್ದರು ಬಿ ಜೆ ಪಿ ಕಚೇರಿಗಳ ಒಂದು ಕೊಪ್ಪಳಕ್ಕೆ ಬಂದಿದ್ದರು ಬಿ ಜೆ ಪಿ ಕಚೇರಿಗಳ ಒಂದು ಉದ್ಘಾಟನೆಗೆ ಅದಾದ ನಂತರ ಜನವರಿ ಐದನೇ ತಾರೀಕು ಆರನೇ ತಾರೀಕು ಬಂದೋದರು ನೆಕ್ಸ್ಟ್ ಇಪ್ಪತ್ತೊಂದನೇ ತಾರೀಕು ಬರ್ತಿದ್ದಾರೆ ಸೊ ಆದರೆ ಬಿ ಜೆ ಪಿಗೆ ಬಿ ಜೆ ಪಿ ಹೈಕಮಾಂಡ್ ಜೆ ಪಿ ನಡ್ಡಾ ಟೂರ್ ಮೇಲೆ ಟೂರ್ ಬ್ಯಾಕ್ ಟು ಬ್ಯಾಕ್ ಟೂರ್ ಆಗ್ತಿದ್ರೆ ಕರ್ನಾಟಕಕ್ಕೆ ಮತ್ತೊಂದು ಕಡೆ ಅಮಿತ್ ಶಾ ಮಂಡ್ಯಗೆ ಹೋಗಿ ಬಂದ ನಂದು ಹೋಗಿ ಬಂದ ಹೋದ್ಮೇಲೆ ಮ ಮಂಡ್ಯಕ್ಕೆ ಬಂದು ಹೋದ್ಮೇಲೆ ಮತ್ತೆ ರಾಜ್ಯಕ್ಕೆ ಅವರ ಟೂರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬರೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಂತೂ ಕೂಡ ಏನು ಇಲ್ಲಿ ಪುತ್ಥಳಿ ಪ್ರತಿಮೆ ಕೆಂಪೇಗೌಡರ ಪ್ರತಿಮೆ ಅನಾವರಣ ಆದ ಬಳಿಕ ಯುವಜನೋತ್ಸವಕ್ಕೆ ಬಂದರು ಅದಾದ ನಂತರ ಮತ್ತೆ ಅಂದರೆ ಹುಬ್ಳಿಗೆ ಬಂದಿದ್ದರು ಈಗ ಮತ್ತೆ ಯಾದಗಿರಿ ಮತ್ತು ಕಲಬುರಗಿಗೆ ಬಂದಿದ್ದಾರೆ ಸೊ ನೆಕ್ಸ್ಟ್ ಅವರು ಶಿವಮೊಗ್ಗಕ್ಕೆ ಬರಬಹುದು ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಗೆ ಲೋಕಾರ್ಪಣೆಗೆ ಬರ್ಬೋದು ಮತ್ತು ಮೈಸೂರು ಬೆಂಗಳೂರು ರೋಡು ಚ ಉದ್ಘಾಟನೆಗೆ ಕೂಡ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೀಗೆ ಅಂದರೆ ಪ್ಲಾನ್ ರೆಡಿ ಇದೆ ತ್ರಿಮೂರ್ತಿಗಳು ದಂಡಯಾತ್ರೆಯನ್ನು ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಆದರೆ ಕೇವಲ ತ್ರಿಮೂರ್ತಿಗಳನ್ನು ನಂಬಿಕೊಂಡ್ರೆ ನೆಚ್ಕೊಂಡ್ರೆ ಆಗಲ್ಲ ಯಡಿಯೂರಪ್ಪ ಅವರನ್ನು ಅವರಿಗೆ ಒಂದು ರೀತಿ ಗೌರವ ಅವರನ್ನು ಪರಿಗಣಿಸಬೇಕು ಇಲ್ಲದಿದ್ದರೆ ರಾಜ್ಯ ಬಿ ಜೆ ಪಿ ಸಂಕಷ್ಟ ಅನುಭವಿಸೋದು ಫಿಕ್ಸು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನೋಡೋಣ ಯಡಿಯೂರಪ್ಪನಿಗೆ ಸೈಲೆಂಟ್ ಆಗಿರೋದು ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ಸಮುದಾಯಗಳಿಗೆ ಗೊಂದಲದ ಜೊತೆಗೆ ಒಂದು ರೀತಿ ಕಂಗಾಲಾಗಿದ್ದಾರೆ ಹೇಗಾದರೂ ಮಾಡಿ ಯಡಿಯೂರಪ್ಪ ಅವರಿಗೆ ಮತ್ತೆ ಒಂದು ಶಕ್ತಿ ಆಗಬೇಕು ಬಿ ಜೆ ಪಿಗೆ ಯಡಿಯೂರಪ್ಪರನ್ನ ಬಿಟ್ಟು ಅವರಿರೋವರೆಗೂ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಯಡಿಯೂರಪ್ಪ ಅನ್ನೋದು ಎಲ್ಲರಿಗೂ ಗೊತ್ತು ಹೈಕಮಾಂಡ್ ನಾಯಕರಿಗೂ ಈಗ ಅದು ಒಂದು ರೀತಿ ಅರ್ಥ ಆದಂತೆ ಅನ್ನಿಸ್ತಾ ಇದೆ ನೋಡೋಣ ಯಡಿಯೂರಪ್ಪ ಅವ್ರನ್ನ ಸೈಲೆಂಟಾಗಿ ಆಗಿದ್ದಾರೆ ಸೈಲೆಂಟ್ ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಆಗೋ ಥರ ಮಾಡ್ತಾರಾ ಅಥವಾ ಇಲ್ಲ ಬಿಡ್ರೆ ಯಡಿಯೂರಪ್ಪ ಯಾಕೆ ಬೇಕು ಅಂದ್ಬಿಟ್ಟು ಇದೇ ತ್ರಿಮೂರ್ತಿಗಳು ರಾಜ್ಯದಲ್ಲಿ ಸುತ್ತಾಟ ಮಾಡಿ ಪಕ್ಷವನ್ನು ಗೆಲ್ಲಿಸೋಂಥ ಪ್ರಯತ್ನ ಮಾಡ್ತಾರ ಅದು ಏನು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಬೋದು ಬಿ ಜೆ ಪಿಗೆ ಜನನೇ ಹೇಳಬೇಕು ಸೊ ಫೈನಲಾಗಿ ಜನ ರಾಜ್ಯ ಬಿ ಜೆ ಪಿಯಲ್ಲಿ ಯಾರು ಸಮರ್ಥ ನಾಯಕರು ಯಡಿಯೂರಪ್ಪ ಬಿಟ್ಟರೆ ರಾಜ್ಯ ಬಿ ಜೆ ಪಿಯನ್ನು ಮುನ್ನಡೆಸುವಂಥ ಸಮರ್ಥ ನಾಯಕರು ಇಲ್ವಾ ನಿಮ್ಮ ಪ್ರಕಾರ ಯಾರು ಇವ್ರಿಗೆ ಆ ಒಂದು ತಾಕತ್ತು ನಾಯಕತ್ವದ ಲಕ್ಷಣಗಳಿದಾವೆ ಬಿ ಜೆ ಪಿಯನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಬಿ ಜೆ ಪಿ ಬಿ ಜೆ ಪಿಯ ರಾಜ್ಯ ನಾಯಕರು ಇವರು ಅಂತ ನಿಮ್ಗೆ ಯಾರು ಅನ್ಸುತ್ತೆ ಸೊ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಅಭಿಪ್ರಾಯದಲ್ಲಿ ಸಿಡಿಸಿ ವೀಡಿಯೋ ವಿಷಯ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು